ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಏನಂದರೆ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅನ್ನೋದನ್ನು ನನಗೆ ತಿಳಿಸಿದ್ರೆ ಸೊ ನನಗೂ ಕೂಡ ಈಸಿ ಆಗುತ್ತೆ. ನಿಮಗೆ ಯಾವ್ಯಾವ ಥರ ಕಂಟೆಂಟ್ ಬೇಕು ಅದ್ರ ಮೇಲೆ ವೀಡಿಯೋ ಮಾಡೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. 100% ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಮಾಡ್ತೀನಿ ಕೂಡ. ಸೊ ನಿಮಗೆ ಇರುತ್ತಲ್ವ, ಇವಾಗ ಈ ಚಾನಲ್ನ ನೋಡ್ತಾ ಇದ್ರೆ ಈ ಚಾನಲಲ್ಲಿ ಇವರಿಂದ ಈ ಥರ ಕಂಟೆಂಟ್ನ ತೊಗೋಬೋದು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಸೊ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾವ ಥರ ಕಂಟೆಂಟ್ನ ನನ್ನ ಚಾನಲಲ್ಲಿ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ, ಸೊ ಅದೇ ಥರ ಕಂಟೆಂಟ್ಗಳನ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ನನಗೂ ಕೂಡ ಅದು ಹೆಲ್ಪ್ ಆಗುತ್ತೆ, ಏಕೆಂದರೆ ನನಗೆ ಆ್ಯಕ್ಚುಲಿ ಡೈಲಿ ಬ್ಲಾಗ್ ನಿಮಗೆ ನಾನು ನೋಡ್ತಿರೋ ಹಾಗೆ ನನಗೆ ಡೈಲಿ ಬ್ಲಾಗ್ಸಿಗೆ ಅಷ್ಟೊಂದು ವ್ಯೂಸ್ ಬರ್ತಾ ಇಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ನಾವು ವೀಡಿಯೋಸ ಮಾಡ್ತೀವಿ, ವೀಡಿಯೋ ಮಾಡೋದೇನು ಸುಮ್ಮನೆ ಅಲ್ಲ. ಸೊ ಒಂದಷ್ಟು ಟೈಮ್ನ ನಾವು ಅದಕ್ಕೋಸ್ಕರ ಹಾಕಿರ್ತೀವಿ, ಎಡಿಟ್ ಮಾಡೋದಾಗಿರ್ಬೋದು, ನಾನು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಬಟ್ ಅದು ವ್ಯೂಸ್ ಬರ್ತಾ ಇಲ್ಲ ಅಂದಾಗ ಎಲ್ಲೋ ಒಂದು ಕಡೆ ನಂಗೆ ಸಖತ್ ಬೇಜಾರಾಗುತ್ತೆ. 100% ಅದು ಆಗೇ ಆಗುತ್ತೆ, ಏಕೆಂದ್ರೆ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಅದರಿಂದ ಅಟ್ಲೀಸ್ಟ್ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ, ಅಟ್ಲೀಸ್ಟ್ ಅದರಿಂದ ಸ್ವಲ್ಪ ಆದ್ರೂ ಲೈಕ್ ಖುಷಿ ಕೊಟ್ಟಿಲ್ಲ ಅಂದಾಗ ಅದೊಂಥರ ಬೇಜಾರಾಗುತ್ತೆ. ಸೊ ನಾನು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ನನ್ನ ವ್ಲಾಗ್ಸ್, ನನ್ನ ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು, ಇದೆಲ್ಲ ಇಷ್ಟ ಆಗಿನೇ ನಾನು ಮಾಡ್ತಾ ಇದ್ದೀನಿ. ಬಟ್ ಅದು ನಿಮ್ಗೆ ಇಷ್ಟ ಆಗ್ತಾಯಿದೆಯೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅನ್ನೋದನ್ನೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಸೊ ನಾನು ಆ ಥರ ಕಂಟೆಂಟ್ಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ನನ್ನ ಹಂಬಲ್ ರಿಕ್ವೆಸ್ಟ್, ನಿಮ್ಮೆಲ್ಲರೂ ಕೇಳ್ಕೊತ ಇದ್ದೀನಿ ನಾನು. ಸೊ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು, ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರೋರಿಗೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ತಿಳಿಸ್ತೀರಾ ಅಂದ್ಕೊಂಡಿರ್ತೀನಿ, ತಿಳಿಸ್ತೀರಾ ಅನ್ಕೊತ ಇದ್ದೀನಿ. ಸೊ ಆ ಥರ ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಿಮ್ಮ ಹತ್ರ ಹೇಳಬೇಕಾಗಿತ್ತು, ಏಕೆಂದರೆ ನನಗೆ ಡೈಲಿ ವ್ಲಾಗ್ಸ್ ಮಾಡಿದ್ರೆ ವ್ಯೂಸ್ ಬರ್ತಾ ಇಲ್ಲ. ನಂಗೆ ಅದು ಹೆಂಗಾಗತ್ತೆ ಅಂದರೆ ವ್ಯೂಸ್ ಬರ್ತಾ ಇಲ್ಲ ಅಂದರೆ ಇವತ್ತು ವೀಡಿಯೋ ಮಾಡೋರಿಗೆ ಪದೇ ಪದೇ ಹೋಗಿ YT ಚಾನಲಲ್ಲಿ ಹೋಗಿ ಎಷ್ಟು ವ್ಯೂಸ್ ಬರ್ತಾ ಇದೆ, ಯಾವ ಕಮೆಂಟ್ಸ್ ಬರ್ತಾ ಇದೆ, ಎಷ್ಟು ಲೈಕ್ಸ್ ಬರ್ತಾ ಇದೆ, ಇದು 100% ಎಲ್ಲ ಹೊಸ ಯೂಟ್ಯೂಬರ್ ಆಗಿರ್ಬೋದು ನೋಡ್ತಾರೆ. ಸೊ ನಾನು ಹೊಸ ಯೂಟ್ಯೂಬರ್ ಥರನೇ, ಏಕೆಂದರೆ ಮುಂಚೆನೇ ಯೂಟ್ಯೂಬ್ ಚಾನಲ್ ಮಾಡಿದರೂ ಕೂಡ ಸೊ ನಾನು ರೆಗ್ಯುಲರಾಗಿ ಆ್ಯಕ್ಟಿವ್ ಇರಲಿಲ್ಲ. ಸೊ ನನ್ನ ಚಾನಲ್ ಗ್ರೋ ಆಗದ್ರೆ ಅದು ಒಂದು ಮೈನಸ್ ಪಾಯಿಂಟ್ ಅನ್ಕೋತೀನಿ. ಸೊ ನಾನು ಬಿಟ್ಟು 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 ವೀಡಿಯೋಸ್ಗಳನ್ನ ಮಾಡ್ಕೊಬಂದೆ ಏನಕ್ಕೆ ಅಂದರೆ, ಸೊ ಅವಾಗ ನಾನು ಪ್ರೆಗ್ನೆಂಟ್ ಇದ್ದಾಗ ವೃದ್ಧಿ ಚಿಕ್ಕವಳಿದ್ದಾಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಬಾದು ಪ್ರೆಗ್ನೆಂಟ್ ಆಯಿತು, ಒಬ್ಳ ಕೈಲೇ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ದಿನ ಯೂಟ್ಯೂಬ್ನ ಕ್ವಿಕ್ ಮಾಡಿಬಿಟ್ಟಿದ್ದೆ, ಬೇಡ. ಆಮೇಲೆ ಚಾನಲ್ ಇತ್ತು, ಸೊ ಹಾಗಾಗಿ ನೆಕ್ಸ್ಟು ನಾನು ಯಾವಾಗ ಬೆಟರ್ ಆಗ್ತೀನಿ, ಸೊ ಹಾಗಾಗಿ ಆವಾಗ ವೀಡಿಯೋಸ್ಗಳನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ನಾನು ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೆ. ಇವಾಗ ನನಗೆ ಬೆಟರ್ ವೇ ಅನ್ನಿಸ್ತು ಸ್ಟಾರ್ಟ್ ಮಾಡೋದಕ್ಕೆ. ಸೊ ನಾನು ತುಂಬ ಜನ ಯೂಟ್ಯೂಬರ್ನ ನೋಡಿ, ಅದು ಹೇಗೆ ಅಂದರೆ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಳ್ಳೋದು ಹೇಗಿರುತ್ತೆ ಅಂದರೆ, ಯೂಟ್ಯೂಬರ್ಸು ತುಂಬ ಜನ ಯೂಟ್ಯೂಬರ್ಸ್ನ ನೋಡಿ ಅವ್ರು ಮಾಡ್ತಾರೆ ಲೈಫ್ ಸ್ಟೈಲ್, ಸೊ ಅವ್ರು ಮಾಡ್ತಿರೋದನ್ನೆಲ್ಲ ನೋಡಿ ನಾವು ಕೂಡ ಮೋಟಿವೇಟ್ ಆಗ್ತಾ ಇರ್ತೀವಿ ಅವಾಗವಾಗ. ನಾನು ಯೂಟ್ಯೂಬ್ಸು ತುಂಬ ಜನದ ವ್ಲಾಗ್ಸ್ಗಳನ್ನ ಫಾಲೋ ಮಾಡ್ತಾ ಇರ್ತೀನಿ. ಸೊ ನನಗೆ ಕ್ಯೂಟ್ ಕ್ಯೂಟ್ ಆಗಿರೋ ಯೂಟ್ಯೂಬರ್ಸ್ನ ಫಾಲೋ ಮಾಡೋಕ್ಕೆ ಇಷ್ಟ, ಎಕ್ಸ್ಪೆಷಲಿ ಸ್ವಾತಿಗೌಡ, ನಂಗೆ ಸಖತ್ ಇಷ್ಟ ಸ್ವಾತಿಗೌಡ ಅಂದರೆ. ಸೊ ಅದು ಬಿಟ್ಟರೆ ಪವಿತ್ರ ಲೈಫ್ ಸ್ಟೈಲ್ ವ್ಲಾಗ್ಸ್ ಅವರು ಇಷ್ಟ ಆಗ್ತಾರೆ ಅವ್ರದ್ದು. ಸೊ ನಮ್ಮ ಥರನೇ, ಸೊ ಒಂದು ಫ್ಯಾಮಿಲಿ ವೀಡಿಯೋಸ್ಗಳನ್ನ ಅವರು ಶೇರ್ ಮಾಡ್ಕೊತಾ ಇರ್ತಾರೆ. ಹಾಗಾಗಿ ಪವಿತ್ರ ಗೌಡನು ನಮ್ಗೆ ತುಂಬ ಇಷ್ಟ ಆಗ್ತಾರೆ. ಬಟ್ ನಾನು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿದ್ದಂದರೆ, ಸೊ ನಾನು ಒಬ್ಬರೇ ಒಬ್ಬರು ಚಾನಲ್ನ ನೋಡಿ ತುಂಬ ಇನ್ಸ್ಪಿರೇಷನ್ ತೊಗೊಂಡು ಚಾನಲ್ ಮಾಡಿದ್ದು ಅಂದರೆ ಅದು ಯಾರೆಲ್ಲ ಖುಷಿಯಾಗಿರಿ, ರಮ್ಯಾ ಅವ್ರ ಚಾನಲನ್ನು ತುಂಬ ಫಾಲೋ ಮಾಡ್ತಾ ಇದ್ದೆ. ಸೊ ಅವಾಗಿಂದ ಫಾಲೋ ಮಾಡ್ಕೊ ಬಂದಿದ್ದೆ, ಅವಾಗಿಂದ ಇವಾಗಿನವ್ರಿಗೂ ಅವ್ರ ಲೈಫ್ ಸ್ಟೈಲನ್ನು ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ಸೊ ಆ ಯೂಟ್ಯೂಬರ್ ನಂಗೆ ತುಂಬ ಇಷ್ಟ ಆಗ್ತಾರೆ. ಸೊ ಅವರು ಒಂದು ಇನ್ಸ್ಪಿರೇಷನ್ ನನಗೆ ವೀಡಿಯೋ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಬಂದು ಸೊ ಸ್ವಾತಿಗೌಡ. ಸೊ ಅವರು ಕ್ಯೂಟ್ ಕ್ಯೂಟಾಗಿ ವೀಡಿಯೋಸ್ಗಳನ್ನ ಮಾಡ್ತಾರೆ, ಅವರು ಕೂಡ ನಂಗೆ ಇಷ್ಟ ಆಗ್ತಾರೆ. ಸೊ ಹೀಗೆ ಕೆಲವೊಂದು ವೀಡಿಯೋ ಇಷ್ಟು ವೀಡಿಯೋಸ್ಗಳನ್ನ ನಾನು, ಮತ್ತು ನಿಖಿತಾ ಕಿಚನ್ ವ್ಲಾಗ್ಸ್ ಅವ್ರನ್ನೂ ಕೂಡ, ಡೈಲಿ ವ್ಲಾಗ್ಸ್ ಕನ್ನಡ ವ್ಲಾಗ್ಸ್ ಇದೆಯಲ್ಲ ಅವ್ರನ್ನೂ ಕೂಡ ನೋಡ್ತಾ ಇರ್ತೀನಿ. ಸೊ ಇವರೆಲ್ಲರೂ ವೀಡಿಯೋಸ್ಗಳನ್ನ ನೋಡ್ಕೊಂಡು ನೋಡಿಕೊಂಡು ಸೊ ನಾನು ಇನ್ಸ್ಪಿರೇಷನ್ ಆಗಿ ವೀಡಿಯೋಗೆಲ್ಲ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಏನಂದರೆ ನಿಮಗೆ ಯಾರಿಗೂ ಲೈಕ್ ಡೈಲಿ ವ್ಲಾಗ್ಸ್ ನೋಡೋಕ್ಕೆ ನನ್ನ ಚಾನಲ್ ಇಷ್ಟ ಆಗ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಸೊ ಏಕೆಂದರೆ ನನಗೆ ಬರ್ತಾರೆ ಲೈಕ್ಸ್ ಆಗಿರ್ಬೋದು, ಹಾಗೆ ವ್ಯೂಸ್ ಆಗಿರ್ಬೋದು, ಇದರಿಂದ ನಾನು ಅನ್ಕೊತಾ ಇದ್ದೀನಿ. ಬಟ್ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗಾಗಿನೇ ಈ ವಿಡಿಯೋ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಜ ಇದೆಲ್ಲ ಹೇಳಬೇಕು ಅಂದ್ಕೊಂಡಿರಲಿಲ್ಲ. ಬಟ್
ಆಲ್ ಆಫ್ ದ ಸಡನ್ ಅದು ಬಂತು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಏನು ಅನ್ಕೋಬೇಡಿ, ನಿಮ್ಮ ಯಾಕೆಂದರೆ ನಿಮ್ಮ ಒಪಿನಿಯನ್ ನನಗೆ ತುಂಬಾ ಇಂಪಾರ್ಟೆಂಟು. ನಾನೊಂದು ಈ ಪ್ಲಾಟ್ಫಾರ್ಮಲ್ಲಿ ಇದ್ದೀನಿ ಅಂದರೆ, ಸೊ ನನಗಿಷ್ಟ ಬಂದಿದ್ದ ವೀಡಿಯೋ ಮಾಡೋದಕ್ಕಿಂತ ನಿಮಗೆ ಯಾವ ಥರ ವೀಡಿಯೋಸ್ಗಳು ಇಷ್ಟ ಆಗುತ್ತೆ ಅನ್ನೋದನ್ನು ನಾನು ತಿಳ್ಕೊಂಡು ಅದ್ರ ಬೇಸಸ್ ಮೇಲೆ ವೀಡಿಯೋಸ್ ಮಾಡಿದರೆ, ಸೊ ನಿಮಗೂ ಕೂಡ ಹೆಲ್ಪ್ ಆಗಿದ್ರೆ ಅದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಮನೆ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ.